वेलकम बैक। शिवमोग्गदल्ली कोरोना सोंकितर संबंधिकर बेजवाबारी, सोंकितन जोते बंदिद्द इब्बरिंद बेजवाबारी वर्तने आगिदेयंते। एनायितु नोडोण, ब्रेकिंग न्यूज। शिवमोग्गद कोट्टूरेश्वर आस्पत्रेगे बंदिद्रु सोंकित। शिवमोग्ग जिल्लेय गोदी चट्टनहळ्ळि निवासी सोंकित आत। ಬೆಳಗ್ಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡಿದ್ರು ಆತನ ಸಂಬಂಧಿಗಳು। ಸೋಂಕಿತನ ಜೊತೆ ಆಂಬುಲೆನ್ಸ್ ನಲ್ಲಿ ಬಂದಿದ್ರು ಇಬ್ಬರು ರೋಗಿಗಳು। ಜೊತೆಗಿದ್ದ ಇಬ್ಬರು ಪಿಪಿ ಕಿಟ್ ಧರಿಸದೆ ಬೇಕಾಬಿಟ್ಟಿ ಎಲ್ಲಾ ಕಡೆ ಓಡಾಡುತ್ತಿದ್ದಾರಂತೆ। ಒಬ್ಬ ಸೋಂಕಿತ ಒಳಗೆ, ಇನ್ನಿಬ್ಬರು ಆಸ್ಪತ್ರೆಯ ಹೊರಗಡೆ ಓಡಾಟ। ಸೋಂಕಿತರ ಬೆಂದಾಸ ಓಡಾಟ ಕಂಡು ಸ್ಥಳೀಯರು ಕೂಡ ಬೆಚ್ಚಿಬಿದ್ಬಿಟ್ರು। ಏನು ಹಿಂಗ ಆರಾಮ ಓಡಾಡುತ್ತಿದ್ದಾರೆ ಇವರು ಅಂತ। ಆಸ್ಪತ್ರೆಯ ಮುಂಭಾಗದಲ್ಲಿ ರಸ್ತೆ ಡಿವೈಡರ್ ಮೇಲೆ ತಿಂಡಿ ಊಟ ತಿಂದ್ರು, ತಿಂಡಿ ತಿಂದು ಅಲ್ಲೇ ಎಸೆದ್ರು। ಕರೋನಾ ಸೋಂಕಿತರ ಬೇಜವಾಬ್ದಾರಿತನ ಶಿವಮೊಗ್ಗದ ವಿನಾಯಕ ನಗರದಲ್ಲಿರೋ ಕೊಟ್ಟೂರೇಶ್ವರ ಆಸ್ಪತ್ರೆಯಲ್ಲಿ ಕಂಡುಬಂತು। ನೋಡಿ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ, ಅವರು ತಿಳ್ಕೊಳ್ಳಲ್ಲ। ದೇವರೇ ಭಗವಂತನೇ ಕಾಪಾಡಬೇಕು। ಕರೋನಾ ಸೋಂಕಿತನ ಕರ್ಕೊಂಡ್ಬಂದ್ರು, ಅಡ್ಮಿಟ್ ಮಾಡಿದ್ರು ಅಲ್ಲಿ। ಅದಾದ ಮೇಲೆ ಎಲ್ಲ ಕಡೆ ಓಡಾಡ್ತಿದ್ದಾರೆ ಆರಾಮಾಗಿ। ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದ್ರು, ಓಡಾಡಿದ್ರು, ಅಲ್ಲೇ ಎಸೆದ್ರು। ಏನು ಯಾರು ತಲೆ ಕೆಡಿಸ್ಕೊಳ್ಳ ಗೋಜಿಗೆ ಹೋಗಲ್ಲ ಅವರು, ಬೇರೆಯವ್ರಿಗೆಲ್ಲ ಎಷ್ಟು ಆತಂಕ ಅದು। ಗೋದಿ ಚಟ್ಟನಹಳ್ಳಿಯ ನಿವಾಸಿ ಅಂತೆ ಆತ। ಆತನ ಕರ್ಕೊಂಡ್ಬಂದ್ರು ಸಂಬಂಧಿಗಳು। ಸೋಂಕಿತನ ಜೊತೆ ಆಂಬ್ಯುಲೆನ್ಸಲ್ಲಿ ಬಂದಿದ್ರು ಅವರು। ಯಾವ ಪಿಪಿ ಕಿಟ್ಟು ಇಲ್ಲ, ಏನೂ ಇಲ್ಲ, ಬೇಕಾಬಿಟ್ಟು ಓಡಾಟ। ಆಸ್ಪತ್ರೆ ಹೊರಗಡೆ ಎಲ್ಲ ಕಡೆ ಓಡಾಡಿದ್ದಾರೆ। ಇನ್ನೇನೇನಾಗುತ್ತೋ ಗೊತ್ತಿಲ್ಲ। ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಲೂ ಕರೋನಾ ಈಗ ನಿಯಂತ್ರಣಕ್ಕೆ ತಮಗೆ ತಾವೇ ಟಫ್ ರೂಲ್ಸ್ ಗಳನ್ನು ಹಾಕೊಳ್ಳುತ್ತಿದ್ದಾರೆ ಜನ। ಬಲೆ ಬಲೆ, ವೆರಿ ಗುಡ್। ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ತಮ್ಮ ಹಳ್ಳಿಗೆ ಟಫ್ ರೂಲ್ಸ್ ಹಾಕೊಂಡಿದ್ದಾರೆ। ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಿಂದ ಬಂದವರು ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಿಸಬೇಕು। ವೆರಿ ಗುಡ್, ಇಷ್ಟು ಅವೇರ್ನೆಸ್ ಇದ್ರೆ ಸಾಕು, ಅವರ ಮಾಹಿತಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಕೊಡಬೇಕು। ಗ್ರಾಮದಲ್ಲಿ ಡಂಗೂರ ಸಾರಿಸಿದ್ರು, ಎಲ್ಲರಿಗೂ ಮಾಸ್ಕ್ ಹಾಕಳಿ, ಸಾಮಾಜಿಕ ಅಂತರ ಇಟ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಂತೆಲ್ಲ ಪೂರ್ತಿ ಎಲ್ಲರಿಗೂ ಕೂಡ ಮಾಡ್ಕೊಳ್ಳ್ರಿ ಸರ ಅಂತ ಹೇಳ್ತಿದ್ರು। ಈ ಗ್ರಾಮದಲ್ಲಿ ಸುಮಾರು ಒಬ್ಬರ ಇಬ್ಬರು 18,000 ಜನ ಇದ್ದಾರೆ। ಈಗಾಗಲೇ 8 ಜನರಿಗೆ ಪಾಸಿಟಿವ್ ಬಂದಿದೆ। ನಗರ ಪ್ರದೇಶಗಳಿಗೆ ಗ್ರಾಮಕ್ಕೆ ಬಂದು ನೆಗೆಟಿವ್ ರಿಪೋರ್ಟ್ ತಂದರೆ ಮಾತ್ರ ಅವ್ರು ಬರ್ಬೋದು, ಸರಿ ಒಳಗೆ ಬರ್ಬೋದು। ಬಂದ ಮೇಲೂ ಒಂದು ವಾರ ಕ್ವಾರಂಟೈನ್ ಆಗಬೇಕು, ಮನೆಯಿಂದ ಆಚೆ ಕಾಲಿಡೋಂಗಿಲ್ಲ। ಮನೆಯೊಳಗೆ ಬಂದು ನೆಗೆಟಿವ್ ರಿಪೋರ್ಟ್ ತೋರಿಸಿ ಮನೆಯೊಳಗೆ ಬಂದು ಸೆಟ್ಲ್ ಆಗ್ಬಿಟ್ರೆ ಒಂದು ವಾರ ಆದಮೇಲೆ ಓಡಾಡ್ಬೋದು, ಅಲ್ಲಿ ತನಕ ಓಡಾಡೋಂಗಿಲ್ಲ। ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿಯವರು, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ಗ್ರಾಮದಲ್ಲಿ ಕೊರೋನಾ ವೈರಸ್ ಹರಡುವ ಬಗ್ಗೆ ಎಲ್ಲ ಕಾರಂಗಡಿಗಳಿಗೆ, ಬೇಕರಿಗಳಿಗೆ, ಎಲ್ಲ ಗುಡಿ ಗುಂಡಾರಗಳ ಕಟ್ಟೆ ಮೇಲೆ ಕುಳಿತುಕೊಳ್ಳುವವರಿಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಅನ್ನು ಹಾಕುವಂತೆ ಕಡ್ಡಾಯವಾಗಿ 18,000 ಜನಸಂಖ್ಯೆ ಉಳ್ಳವರಾಗಿದ್ದು ನಮ್ಮ ಹೆಬ್ಬಳ್ಳಿ ಗ್ರಾಮದ PHQ ಸಂಬಂಧಿಸಿದಂತೆ ಸುಮಾರು 8 ಜನ COVID-19 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಸದಸ್ಯರು ಹಾಗೂ ಉಪಾಧ್ಯಕ್ಷರು, PDO ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಜನರಿಗೆ ತಿಳುವಳಿಕೆ ಹೇಳುವ